ಶ್ರೀ ಬಸವೇಶ್ವರರು ಓರ್ವ ಸರ್ವಕಾಲಿಕ ಉತ್ತಮೋತ್ತಮ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ರಾಂತಿಕಾರರಲ್ಲಿ ಒಬ್ಬರು. ವರ್ಣಾಶ್ರಮ ಧರ್ಮದ ಪರಿಪಾಲಕರು ಜಾತಿ ಮತ ಪಂಥಗಳನ್ನು ಸೃಷ್ಟಿಸಿ ಜನಸಾಮಾನ್ಯರ ಮೇಲೆ ನಡೆಸುತ್ತಿದ್ದ ದೌರ್ಜನ್ಯದ ವಿರುದ್ಧ ತಿರುಗಿ ನಿಂತ ಧೀರರು. ಕಾಯಕವೆಂದರೆ ಅವರಿಗೆ ಪವಿತ್ರವಾಗಿತ್ತು. ಶ್ರಮ ಗೌರವ ಅವರಿಗೆ ಮನವರಿಕೆಯಾಗಿತ್ತು. ಅಷ್ಟೇ ಅಲ್ಲದೆ ಶ್ರಮವನ್ನು ಗೌರವತ್ವದಿಂದ ದೈವತ್ವಕ್ಕೆ ಏರಿಸಿದವರು. ಆದ್ದರಿಂದ ಅವರಿಗೆ ಕಾಯಕವೇ ಕೈಲಾಸವಾಗಿತ್ತು. ಮಾನವೀಯ ಮೌಲ್ಯಗಳ ಸಾಕಾರ ಮೂರ್ತಿಗಳಾಗಿದ್ದ ಅವರು ಹಿಂದುಳಿದವರ ಏಳ್ಗೆಗಾಗಿ ಶ್ರಮಿಸಿದವರು. ಅವರು ಬಹು ದೂರದೃಷ್ಟಿಯುಳ್ಳ ದಾರ್ಶನಿಕ ಮಾನವತಾವಾದಿಯಾಗಿದ್ದರು. ಎಲ್ಲ ಧಾರ್ಮಿಕ ಮುಂದಾಳುಗಳಂತೆ ವಿವಿಧ ಧರ್ಮ ಜಾತಿ ಮತ ಪಂಥಗಳ ಮಧ್ಯೆಯೂ ದೇಶದ ಜನರ ಐಕ್ಯತೆ ಅವರಿಗೆ ಪ್ರಮುಖವಾಗಿತ್ತು. ಆದ್ದರಿಂದ ಈಗಿನ ಕಾಲದಲ್ಲಿಯೂ ಸಹ ಶ್ರೀ ಬಸವೇಶ್ವರರ ಜೀವನ ಹಾಗೂ ಅವರ ತತ್ವಗಳನ್ನು ದೇಶದ ತುಂಬ ತಿಳಿಸುವ ಅವಶ್ಯಕತೆ ಇದೆ. ಅವರ ತತ್ವ ದರ್ಶನಗಳು, ಬೋಧನೆ ಹಾಗೂ ಅವರ ಸ್ಫೂರ್ತಿದಾಯಕ ಮುಂದಾಳತ್ವ ಇಡೀ ದಕ್ಷಿಣ ಭಾರತದಲ್ಲಿ ತನ್ನ ಪ್ರಭಾವ ಬೀರಿದೆ. ಇಡೀ ಜಗತ್ತಿನ ಜನರ ಬಾಳಿಗೆ ಬಸವಾದಿ ಪ್ರಮತರ ಸಂದೇಶ ದಾರಿದೀಪವಾಗಲಿ. ಡಾಕ್ಟರ್ ಡಿಸಿ ಪಾವಟೆ, ಕರ್ನಾಟಕ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳು ಹಾಗೂ ಮಾಜಿ ರಾಜ್ಯಪಾಲರು, ರಾಜಭವನ, ಚಂಡೀಗಢ.